ಯಾವ ಇರಬೇಕು? ಸಾವಿರಾರು ಚೇತಂದ್ರಗಳು ಅವನ ಕಾಲು ಮಾಡಿಸಿದ ವ್ಯಕ್ತಿ ಯಾವನಿಗೆ ಗೊತ್ತಾದ್ರೆ ಅವಳ ತತ್ತನ್ನ ತೆಗೆದು ನೆತ್ತಿಯ ಮೇಲೆ ರಕ್ತದ ವಿವರಿಸಿದರೆ ಯಾಕೆ ಸರ್ ನನ್ನ ಬಳಿ ಏನು ಕೆಲಸ? ಮಹತ್ವದ ಕೆಲಸ ಇದೆ ಪ್ರೇಮ, ಮಹತ್ವದ ಕೆಲಸವಿದೆ. ಕಂಕಣ ಕೂಡಿದಂತ ತನ್ನ ಹೆಣ್ಣಿಗೆ ಅಂದು ಅವನಪ್ಪ ಮದುವೆ ಆಗುತ್ತೆ ಎಂದು ಹಾಗೆ ಬಿಟ್ಟೋದ್ರಲ್ಲ ಪಾಪ. ಅದನ್ನು ನಾನು ಪೂರ್ಣ ಬಸವಕ್ಕೆ ನಿನ್ನನ್ನು ನೆಲೆಸಿದ್ದು. ನಿನ್ನಿಂದ ಆ ಕೆಲಸ ಮಾಡಿಕೊಳ್ಳಲಿಕ್ಕೆ ನಾನೇನು ಬಂದು ಬಾಂಧವರನ್ನು ಕರೆದುಕೊಂಡ ಪರದೇಶಿ ಹೆಣ್ಣಲ್ಲ. ಸರಿ ಯಾಕೆ ಪ್ರೇಮ, ಹಣವಾಸವಾಗಿ ಗಣವಾದ ನಿನ್ನ ಶೀಲ ರತ್ನವನ್ನು ಮಾರಲು ಹೊರಟಿರುವ ನನ್ನ ಚಿಕ್ಕ ತಂದೆ ಅವನ ನನ್ನ ಬಂದು ನನ್ನನ್ನು ರಕ್ಷಣೆ ಮಾಡ್ತಾನೆಂದು ತೊಂದರ ಸಭೆಗೆ ಮಾತು ಕೊಟ್ಟ ಶಿವರಾಜ್ ಗೌಡ ಅವ ಯಾವನನ್ನ ಪಾಲಸ್ ಎಂದು ಅವರೆಲ್ಲ ನಾಪ್ತರಾಗಿದ್ದಾರ? ಎಷ್ಟೊತ್ತಿಗೆ ನಿನ್ನ ಕೊರಳಲ್ಲಿ ಕರಿಮಣಸರ ನೇತಾಡ್ತಿತ್ತು? ಅದನ್ನು ನಾನು ಪೂರ್ಣಗೊಳಿಸಿದೆ. ಶ್ರೀಧರ್, ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮೂಟಲ ಬಂದರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಇವೆಲ್ಲದ ಹೆಣ್ಣಿಗೆ ಒತ್ತಾಯಿಸಿ ತಾಳಿ ಕಟ್ಟಿದ್ರು ನುಡಿದರೆ ನುಡಿದಿದ್ದೀರಿ ನಿನ್ನ ನಾಲ್ಕಿನ ಕರೆದು ಹಾಕುತ್ತೇನೆ. ಎಚ್ಚರ. ನನಗೆ ಎಚ್ಚರ ಹೇಳು ಹುಚ್ಚು ಹೆಣ್ಣೆ, ಸಚ್ಚನ ಮೂರ್ತಿಯಂತೆ ನನ್ನ ಪುರುಷ ದೊಡ್ಡ ರಾಜ್ಯದಲ್ಲಿ ನೇನೋ ಬಾಚಾಗ ಹೋಚೆ. ಬೇರಪ್ಪ ಲೆಚ್ಚ ಹುಡುಗನ ಮಾತು ಕೇಳಿ ನನಗೆ ನೆಚ್ಚರವಾಗಿ ನೋಡಿದಾನೆ. ನಿನ್ನ ಸಿಂಹಾನ ತುಡಿಯೊಳಗೆ ಕಚ್ಚದೇ ಬಿಡಲಾರೆ. ಹುಚ್ಚ, ನಿನ್ನ ಕಚ್ಚದೆಯನ್ನು ಬಚ್ಚಾಗಿ ಇಟ್ಟುಕೊಳ್ಳದೆ ನನ್ನ ಕಚ್ಚೈ ತಿರ್ತೇನೆಂದು ಹುಚ್ಚರಂತೆ ನೀನು ಬಂದರೆ ಒಳಗೆ ಹೋಗುವಂತೆ ಕಚ್ಚಿ ಹಾಕಿ ನಾನು ನಿನ್ನ ಕೊಚ್ಚನೆ ಬಿಡಲಾರೇನು. ಈಗಲೇ ಕಂಡವರ ಮಾತು ಕೇಳಿ ನೀವು ಪೊಂಡರಂತೆ ಹಾರಾಡಿದರೆ ನಿನ್ನ ತಂಡ ನಿಂತ ತುಟಿಗಳು ಕಚ್ಚದೇ ಬಿಡಲಾರೆ. ಬರೇ ನನ್ನ ಆಪ್ಸರೇ ಇಂದ್ರನಂತೆ ಕಣ್ಣಸು ಕಾಣುವ ನರೇಂದ್ರ ಊರ್ವಸಿ ತಿರುಪಾತೆ ಅವರಂತೆ ಆಚಿಸಿಕೊಳ್ಳಬೇಡ. ಆ ಭಂಡ ಬ್ರಿಟಿಷರನ್ನು ಗಂಡೆದೆಯಿಂದ ತುಂಡು ತುಂಡಾಗಿ ಕತ್ತರಿಸಿದ ಒಣಕೆ ಒಬ್ಬವ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಇವರು ಕೂಡ ಹೆಣ್ಣಿನದ ಮಾತ್ರ ಮರೆಯಬೇಡ. ಅವರೆಲ್ಲ ಬ್ರಿಟಿಷರ ಬರ್ಬರ ಹೊರತಕ್ಕೆ ಯಾದರೆ ಜೈಲು ಸೇರಿ ಸತ್ತರೆಂಬುದನ್ನು ಏನು ನೆನಪಿಸಿಕೋ. ಅಂತ ವೀರ ಮಹಿಳೆಯರೆಲ್ಲ ಮೋಸಕ್ಕೀಡಾಗಬೇಕಾದರೆ ನಿನ್ನ ಸೆಂಡರೇ ಕಾರಣ. ಕೊಚ್ಚ ಬಾಯ್ನ ಅಂದಿಗೂ ಇಂದಿವರೆಗೂ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಉಳಿದಿದೆ. ಆ ಶಕುನ ನೀನೆ ಹೆದರದೆ ಹೋದ್ರೆ ಈಗಲೇ ಬಾರೋ ಗಣಸಾಗಿ ಮುಂದಕ್ಕೆ. ನೀನು ಇದೇ ರೀತಿ ಹಾರಾಡಿದರೆ ನಿನ್ನ ರಕ್ತವನ್ನು ಕೊರೆದ ಬಿಡಾರದೆ ಈ ಸಮಾಜದ ವೀರ ದೊರತೆ ಸಮಾಜ. ಇದೊಂದು ಮೂರ್ತ ಸಮಾಜ ಪ್ರೇಮ. ಮಾಚಿಕೊಳ್ತಿದ್ದಾರೆ ಗೊತ್ತೇ? ಗಂಡನೇ ಸರ್ ಎಂದು ನಂಬಿಕೆಯ ಮಾತು ಹೇಳಿ ಮಾರುಗುಡನೆ ಮಂಗ ಕೊಡುವ ಬಂದ ಬಾಂಡೆ ಹಣ್ಣು ಹೊರಸು ಸಮಾಜದಲ್ಲಿ
ಪತಿಯೇ ಪರಮಾತ್ಮನೆಂದು ಮತ್ತಿನಂತ ಮೂರು ಮಕ್ಕಳ ತಾಯಿಯಾಗಿ ಮಾಯಾಚಾಯ ಬೀಸಿ ಮೂರು ಮಕ್ಕಳನ್ನು ಮರೆತು ಮತ್ತಪ್ಪನ ಕೂಡ ಬೆಣ್ಣ ಬೇರೆ ಸಂಘ ಕೆಟ್ಟ ಸಮಾಜದಲ್ಲಿ ಗಂಡೋಳ ಬರ್ತೀನಿ ನಾನೇ ಎಂದು ಚಂದೋಳ ಗಂಡನ ಕೈ ಹಿಡಿದು ಗಂಡನ ಬಸಂಡ ಎಂದು ಮೆಂಡನ ಕೂಡ ಕೂಡಿ ಬಾಳೆ ಮಾಡೋ ಮಾಡಿಗೆ ಚಂದ್ರನ ನೀಚ ಸಮಾಜದಲ್ಲಿ ಹಣ ಭಾಷೆಗಾಗಿ ಭತ್ತ ತಂದೆಯ ಮಾತು ಕೇಳಿ ಸಂಧಿಸಿ ಮದುವೆಯಾಗದಂತ ಹೇ ಚಂದ್ರನ ಹೊಳಸು ಸಮಾಜದಲ್ಲಿ ಅಂದಾಗ ಹೇಗೆ ಎದ್ದು ಬರ್ತಾರೆ ನಿನ್ನ ತೆಟ್ಟ ಮಹಿಳೆಯರು ಇಷ್ಟೆಲ್ಲ ಕೇವಲ ಮಾತನಾಡ್ತಾ ಇದೆಯಲ್ಲ ನೀನೆಷ್ಟು ಜನರ ರಕ್ತ ಹೊಟ್ಟಬೇಕ ಚಾಂಡಾಲ ಮಗೇತ ನನ್ನ ಸೇನೆ ಸಬಗು ಏನ್ ಚಿಸ್ತವ ನಿನ್ನ ಚಿತ್ತಗಳನ್ನ ರೇಚಿಸ್ತವ ನನ್ನ ಬಾರ್ಬರ್ ಹೋರಾಟದಲ್ಲಿ ಭಾಗವಹಿಸಿ ಓದಿ ಬಂದ ನೀನಾಗಲಿ ನಿನ್ನಂತ ಮಾಸ್ತ ಶ್ರೀಮಂತನ ಶಿರ ಹರಿದು ರಕ್ತ ಕುಡಿಯಲು ಓಡಿ ಬಂದ ಹಸಿದ ಹೆಬ್ಬುಲಿ ನಾನು ಅಂದರೆ ನೀನು ನಿತ್ಯ ನಿಮ್ಮಂತ ಹೊಲಕ ಕೆಲಸ ಮಾಡುವ ಕಿಡಿಗಾರಿಗಳನ್ನು ಓದ್ತು ಬುದ್ಧಿಗಳಿಂದ ಸದಾ ತರ್ಕ ಕಟ್ಟಿ ನಿಂತ ಈ ಗರುಡನಾಡಿನ ಗಂಡುಗಲಿ ಅರ್ಥಾತ್ ಶಿವರಾಜೇ ಗೌಡ ಶಿವರಾಜ ಮುಡಿದರ ಹುಲಿರಾಜ ಶಿವರಾಜ ಮಾಸ್ತೊಬ್ಬರ ಎಂದೇ ತಂದು ಬಂದ್ಕೊಂಡು ನಿನಗೆ ಅಷ್ಟು ಸತ್ತದೆ ನೀನು ನನಗೆ ಎಲ್ಲಾ ರೀತಿ ದೂರ ನಡೆದುಕೊಂಡರೆ ನಿನ್ನ ಸತ್ತಿಗೆ ತಕ್ಕ ಸವಾಲ್ ಹಾಕಿ ಕೊನೆ ಬಂದ ದಿವಸ ನನ್ನ ಜೀವ ಸಹಿತ ಉಳಿಸಲಾರೆ ನನ್ನ ಜೀವ ತೆಗೆಯಲು ನಿನಗೆ ನಿಮ್ಮಪ್ಪನಂತವರಿಂದಲೂ ಸಾಧ್ಯವಿಲ್ಲ ಈ ಹುಲಿರಾಯ ಜೀವದಿಂದಿರುವರಿಗೂ ನಿನ್ನಂತ ನಾನಾಯಕ ಶ್ರೀಮಂತ ಒಬ್ಬ ಪರಾತ್ರಿಯರ ಮೇಲೆ ಕೈ ಕೂಡ ಮುಗಿಸಿಕೊಡಲಾರೆ ಹಾಗೇನಾದರೂ ನನ್ನ ಕಣ್ಣು ತಪ್ಪಿಸಿ ನೀವು ಕೈ ಹಾಕಲು ಮುಂದಾದರೆ ಎತ್ತಿನ ನಿಮ್ಮ ಕೈಯನ್ನು ಕತ್ತರಿಸಿ ಹಾಕಿ ನಿನ್ನ ಮೈ ಮೇಲೆ ಚರ್ಮ ಸುರಿಬೇಕಾದಿತ್ತು ಹುಷಾರ್ ಈ ಹಳ್ಳಿಗೆ ನಾನೇ ಹೊಣೆಯನೆಂದು ಚಲ ಸಾಸೋತ್ರ ನನ್ನ ಬಾಳಿಗೆ ಬೆಂಕಿ ಎರಚಿ ನಿನ್ನೇ ನನ್ನ ತಾಯಿ ಸರಣಾಗಿ ದುರಿಸಿಕೊಂಡು ಕೊನೆಗೆ ನಾನಿವರ ಬಾಳಿಗೆ ತಾಳಿ ಕಟ್ಟಿದ್ದಾರೆ ಮೇರಣ ಶ್ರೀಧರ್ನೇ ಎಲ್ಲರು ಹೇಗೆ ಇರು ಈ ಶ್ರೀಧರ್ನ ಬೌಂಡ್ರಿ ಬಿಟ್ಟು ಸ್ವಲ್ಪ ದೂರನೇನು ಧನ್ಯವಾದಗಳು ನನ್ನದೊಂದು ಮಾತು ನಡೆಸ್ಕೊಡ್ತೀರಾ ಅದೇನದು ಹೇಳು ಪ್ರೇಮ ನನ್ನ ಚಿಕ್ಕಪ್ಪನ ದುರಂಕಾರ ಸನ್ನಿಧಿಯಲ್ಲಿ ಮಾತು ಕೊಟ್ಟಂತೆ ಈ ಸಮಾಜ ಎದುರುಗಳು ನನ್ನ ಪತಿರಾಯನಾಗಬೇಕು ಹುತ್ತಿನಂತೆ ಒಬ್ಬರ ಆಶ್ರಯದಲ್ಲಿ ಬದುಕುತ್ತಿರುವ ನನ್ನಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟುವುದು ಸಾಧ್ಯವೇ ಎಲ್ಲಿದೆ ಬಡತನ ಬಡತನ ಅಲ್ಲ ದಿನ ಒಂದು ಕಾರಿನಲ್ಲಿ ಮೆರೆದು ಪಹಾಡಿ ಮೇಲೆ ನಿಂತು ಕುಲುಕುಲೆ ನಗ್ತಾ ಇದಾರಲ್ಲ ಅಂತ ರಾಕ್ಷಸರು ಬಡವರು ಅಂತವರನ್ನು ಎದೆಯಿಂದ ಬಡೆ ಬರೆದು ಬುದ್ಧಿ ಕಲಿಸ್ತಾ ಇದೆಯಲ್ಲ ನೀವೇ ನಿಜವಾದ ಶ್ರೀಮಂತರು ಅಂದಾಗ ಅಂತರನ್ನು ಬಡ ಬಡಿದು ಶ್ರೀಮಂತರಾಗಿ ನನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿ ನೀವೇ ನನ್ನ ಪತಿರಾಯರು ನೋಡಿ ಎದ್ದೇಳು ಪ್ರೇಮ ಎದ್ದೇಳು ಮೆಚ್ಚಿಕೊಂಡೇ ನಿನ್ನ ನಿಚ್ಚಳವಾದ ಉತ್ತರಕ್ಕೆ ಬರುವ ಕಷ್ಟಕ್ಕೆಲ್ಲ ಹೆಗಲು ಕೊಟ್ಟು ನೀನಾಗು ನನ್ನ ಸತಿ
ಮುಂದೆ ಸಿಗುವುದು ನಿನಗೆ ಸದ್ಗತಿ. ಈಗ ನಡೆದು ಹೋಯಿತು ನಮ್ಮ ವಿಭಾವ. ನಿನ್ನತ್ತ ಭಾರತಿಗೆ ನಿಮ್ಮ ಮತ್ತೆ ತಂಗಿ ಆಗಿ ಬಂದೆಯಲ್ಲ, ಅದೇ ನನಗೆ ಹೇಳುತ್ತಿರದಷ್ಟು ಸಂತೋಷ. ಸಂತಸ ಸಂಭ್ರಮದಲ್ಲಿ ಹಾಡಬಾರದೆ ಪ್ರೇಮಗೀತೆ. ಹಾಗಾದ್ರೆ ಬನ್ನಿ, ಏನಾದರೂ ಭೇಟಿಯಾಗೋಣ.